ಪರಪಂಚನೀನೆ ನನ್ನ ಪರಪಂಚನೀನೆ ಪರಪಂಚನೀನೆ ನನ್ನ ಪರಪಂಚನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚನೀನೆ ನನ್ನ ಪರಪಂಚನೀನೆ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚನೀನೆ ನನ್ನ ಪರಪಂಚನೀನೆ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚನೀನೆ ನನ್ನ ಪರಪಂಚನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚನೀನೆ ನನ್ನ ಪರಪಂಚನೀನೆ ಮಾಡಿದೆ ಸುಳ್ಳಾದ ಜಗವನ್ನು ನಾನು ನೀನಷ್ಟೇ ನಿಜವಾದೆವು ಇದುವೇ ಅನುಬಂಧದ ಸಾಕ್ಷಿಯು ನೆನ್ನೆ ನಗುವಲ್ಲೂ ಸುಳ್ಳಿದೆ ಇಂದಿನ ಸುಖದಲ್ಲೂ ಸುಳ್ಳಿದೆ ಸುಳ್ಳುಗಳಲ್ಲೇ ಬದುಕಿನ ನಾಳೆ ಪರಪಂಚನೀನೆ ನನ್ನ ಪರಪಂಚನೀನೆ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚನೀನೆ ನನ್ನ ಪರಪಂಚನೀನೆ ಪ್ರಾಣ ನೀನೇ ಪ್ರಾಣ ನೀನೇ ಪರಪಂಚನೀ ಪರಪಂಚನೀನೆ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು ಪರಪಂಚನೀನೆ ನನ್ನ ಪರಪಂಚನೀನೆ ಮನ್ಸನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಿದ್ದೀನಿ, ಇದ್ರು ಆದ್ರೆ ನಿಮ್ ಮನೇಲಿ ಇರೋರೆಲ್ಲ ಈಡಿಯಟ್ಸ್. ಅವರಿಗೆ ನಿನ್ ಪ್ರೀತಿ ಮಾಡಕ್ ಗೊತ್ತಿಲ್ಲ, ಅವ್ರಿಗೆ ಪ್ರೀತಿ ಮಾಡೋಕೆ ಬರಲ್ಲ. ನಿನ್ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೂ ನಿನ್ ಮನೇಲಿಲ್ಲ ಅಂತ ಗೊತ್ತಿದ್ರು ಅವ್ರು ಯಾರು ಟೆನ್ಷನ್ ತಗೊಂಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಮನೇಲಿರೋದು ಅವ್ರ ಯಾರಿಗೂ ಇಷ್ಟಾನೇ ಇಲ್ಲ. ಎಲ್ರು ಮುಂದೆ ನಿನ್ನ ಈಸಿಯಾಗಿ ಬಿಟ್ಕೊಡ್ತಿದಾರೆ. ನಿಮ್ಮಮ್ಮ ನಿನಗ್ ಮೋಸ ಮಾಡಿದ ನಿನ್ ಹೆಂಡತಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದಾರೆ.
ಕಪ್ಪೆ ಚಿಪ್ಪಲ್ಲಿರೋ ಮುತ್ತಿನ ಬೆಲೆ ಏನು ಅಂತ ಅವರು ಯಾರಿಗೂ ಗೊತ್ತಿಲ್ಲ. ನೀನೇನಾದ್ರೂ ನನ್ನ ಪ್ರೀತಿನ ಒಪ್ಪಿಕೊಂಡ್ರೆ ನನ್ನ ಹೃದಯದಲ್ಲಿ ಬಚ್ಚಿಟ್ಟು ಕಾಪಾಡ್ತೀನಿದ್ರು ನಿನ್ನ. ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ನೀನು? ಧ್ರೂವ್ ಪ್ಲೀಸ್, ನಿನ್ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ತೋರಿಸ್ತೀನಿ. ಏನೆ ಆವಾಗ್ಲೇ ಬಿಸ್ಬಿಸಿ ಕಾಸಿ ನಮ್ ಮಕ್ಕನ ಮೇಲೆ ಎರ್ಚಕ್ಕೆ ಅಂತ ಬಂದ್ರಲ್ಲ, ನಾನ್ ಏನಾದ್ರೂ ತಪ್ಪಿಸ್ಕೊಳ್ದೆ ಹೋಗಿದ್ರೆ ಮಕ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ರದು. ಅವಾಗ ಏನ್ ಮಾಡ್ತಿದ್ರಿ ನೀವು? ನಾನ್ ಏನಾದ್ರೂ ನಮ್ಮ ಮನೆಗೆ ಹೋದಾಗ ನನ್ನ ಗಂಡ ನನ್ ಗುರ್ತಿಡ್ದೆ ಮನೆ ಬಿಟ್ಟು ಆಸೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರಿ ಅವಾಗ ನೀವು? ನನಗೇನು ನಿಮಂಗೆ ಕಂಡೋರ್ ಗಂಡನ್ ಕಾಸಕೊಂಡು ಮದ್ವೆ ಆಗೋ ಟ್ಯಾಲೆಂಟ್ ಇಲ್ಲ. ಏಯ್, ಯಾರೇ ಕಂಡೋರ್ ಗಂಡನ್ ಮದ್ವೆ ಆಗ್ತಿದ್ದಾರೆ? ಮತ್ತಿನ್ಯಾರು? ನೀವೇ. ಲಕ್ಷ್ಮಿ ಗಂಡನ್ ಮದ್ವೆ ಆಗ್ಬೇಕು ಅಂತ ಆ ಡಾಕ್ಟರಿಂದ ಬಿದ್ದಿದ್ದೀರಲ್ಲ. ನನಗೇನು ಆ ತರ ಗಂಡ ಬೇಡ, ನನ್ಗೆ ಫ್ರೆಶ್ ಗಂಡ ಬೇಕು. ಫ್ರೆಶ್? ಅಂದ್ರೆ ಇದು ಈಗಿರೋ ಗಂಡನಿಗೆ ಇರ್ಲಿ, ಬೇರೆ ಯಾರು ಬೇಡ ಅಂತ ಅರ್ಥ. ಯಾವಾಗ ಬೈತಾಳು, ಯಾವಾಗ ಉಗುಳ್ತಾಳು, ಯಾವಾಗ ಕಾಫಿ ತಕ ಬಾ ಅಂತಾಳು, ಯಾವಾಗ ಮಕ್ಕಿರ್ತಾಳು, ಯಪ್ಪ ಏನು ಗೊತ್ತಾಯ್ತಲ್ಲ. ಯಾವ್ದೋ ಕೋಪದಲ್ಲಿ ನಿನ್ ಮುಖಕ್ಕೆ ಟೀ ಎರ್ಚಕ್ ಬಂದೆ. ಸದ್ಯ ನಿನ್ ಮುಖಕ್ಕೆ ಬಿದ್ದಿಲ್ವಲ್ಲ, ಅದಕ್ಕೆ ಖುಷಿ ಪಡು. ನಾನ್ ಬೀಳಿಸ್ಕೊಳ್ಳಿಲ್ಲ ಅಷ್ಟೇ. ನೀನ್ ನನಗ್ ತುಂಬಾ ಇಷ್ಟವಾದ ಕೆಲಸದವಳು ಪ್ರಿಯಾ. ನೀನ್ ಯಾವಾಗ್ಲೂ ಹೀಗೆ ವಟವಟ ಅಂತಿರ್ಬೇಕು, ಅದಕ್ ನಾನು ಕೋಪ ಮಾಡ್ಕೊಂಡು ನೀನ್ ಚೆನ್ನಾಗ್ ಬೈತಿರ್ಬೇಕು, ಅದೇ ನನಗಿಷ್ಟ. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಕಣೆ. ನೋಡು, ಧ್ರೂವ್ ವಿಷಯದಲ್ಲಿ ನೀನ್ ಯಾವತ್ತು ನನಗ್ ತಮಾಷೆ ಮಾಡಕ್ ಬರ್ಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಇನ್ನೊಂದ್ಸಲ ಈ ತರ ಎಲ್ಲ ಮಾತಾಡ್ಬೇಡ, ಆಯ್ತಾ? ಎಲ್ಲಿ ಹೋಯ್ತಿದ್ದೀರಾ ಅಂತ? ಹೋಗೋದ್ ಹೋಗ್ತೀರಾ? ಆಸ್ಪತ್ರೆಗಾದ್ರೂ ಹೋಗಿ, 400 ರೂಪಾಯಿ ಸಂಪಾದನೆ ಆದ್ರೂ ಆಗುತ್ತೆ. ಇನ್ನು ಅಲ್ಲ, 4 ಸಂಪಾದನೆ ಆದ್ರೂ ಆಗುತ್ತೆ. ಅಲ್ಲ, ಆ ಡಾಕ್ಟರ್ ಮನೇಲಿ ಇಲ್ಲ ಅಂತ ಗೊತ್ತಾದಾಗಿಂದ ಆಸ್ಪತ್ರೆ ಕಡೆ ಕಾಲ್ ಇಟ್ಟಿಲ್ವಲ್ಲ ಯಾಕೆ? ಪ್ರಿಯಾ, ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಿರೋದು, ಹಾಗೆ ಧ್ರೂವ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಏನಾದ್ರೂ ಅವನಲ್ಲಿ ಬಂದಿದ್ರೆ ಅದಕ್ಕೆ ಬಾಯ್. ಇನ್ನ ಕೋಪ ಹೋಗಿಲ್ವಾ? ಬಾಗಿಲ್ ತೆಗಿ ಪುಟ್ಟ. ಸಮಾಧಾನ ಮಾಡ್ಕೋ, ನೀನ್ ಹೀಗೆಲ್ಲ ಮಾಡಿದ್ರೆ ಇನ್ನೂ ನೋವಾಗತ್ತೋ. ಅಪ್ಪ ಇಲ್ಲಿಂದ ಹೋಗಿದ್ದಕ್ಕೆ ನಿನ್ಗೆ ಎಷ್ಟು ನೋವಾಗ್ತಿದ್ಯೋ, ಅದಕ್ಕಿಂತ ಹೆಚ್ಚಿಗೆ ನೋವು ನನ್ಗಾಗ್ತಿದೆ. ನೀನ್ ಹೇಳ್ಕೊತಿದ್ಯಾ? ನಾನು ಹೇಳ್ಕೊತಿಲ್ಲ ಅಷ್ಟೇ. ಡಾಕ್ಟರ್ ನಿನ್ಗೆ ಅಪ್ಪ ಆಗೋದಕ್ಕೂ ಮುಂಚೆನೆ ನನ್ ಗಂಡ. ನೋವಾಗತ್ತೆ, ಆದ್ರೆ ಇಂಥ ಸಮಯದಲ್ಲೇ ಧೈರ್ಯವಾಗಿರ್ಬೇಕು, ಇಲ್ಲಾಂದ್ರೆ ಹೆಚ್ಚಿಗೆ ನೋವಾಗ್ತಾನೆ ಇರುತ್ತೆ. ಯಾರ್ ಬಂದ್ ಸಮಾಧಾನ ಮಾಡಿದ್ರು ನಿನ್ ಮನ್ಸಿನ ನೋವು ಕಡಿಮೆ ಆಗಲ್ಲ.
ಇದರಲ್ಲಿ ನೀನು ಒಬ್ಳೆ ಇಲ್ಲ, ನಿನ್ ಜೊತೆ ನಾನು ಇದ್ದೀನಿ. ನಿನಗಿಂತ ಹೆಚ್ಚಿಗೆ ನೋವು ಪಡ್ತಿದ್ದೀನಿ. ಅದ್ರ ಮೇಲೆ ನೀನು ಹೀಗೆಲ್ಲ ಮಾಡಿದ್ರೆ ಈ ಅಮ್ಮಂಗೆ ಇನ್ನೂ ನೋವಾಗಲ್ವಾ? ಇನ್ ಮುಂದೆ ನೀನ್ ಹೀಗೆಲ್ಲ ಒಬ್ಳೆ ಇರಬಾರ್ದು. ಇದು ನನ್ನ ಆರ್ಡರ್. ಈ ಅಮ್ಮನ ಮಾತು ಕೇಳ್ತೀಯ ಅಲ್ವಾ? ಪ್ರಶ್ನೆ ಕೇಳ. ಆಗ್ಲೇ ನೀವೇ ಹೇಳಿದ್ರಿ, ಅಪ್ಪ ನನಗ್ ಅಪ್ಪ ಆಗೋಕ್ಕಿಂತ ಮುಂಚೆ ನಿಮಗ್ ಗಂಡ ಅಂತ. ಸ್ವಲ್ಪ ಹೊತ್ತು ಅವ್ರು ಕಾಣಿಸ್ತಿಲ್ಲ ಅಂದ್ರೆ ನನಗ್ ಎಷ್ಟು ನೋವು ಆಗ್ತಿದೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಿದೆ. ನೀವ್ ಅವ್ರ ಜೊತೆ ಸಂತೋಷವಾಗಿ ಸಂಸಾರ ಮಾಡಿ ಇಬ್ರು ಮಕ್ಕಳನ್ನ ಹೆತ್ತು ಅವರಿಂದ 10 ವರ್ಷದಿಂದ ದೂರ ಇದ್ದೀರ. ಈ ನೋವನ್ನ ಹೇಗ್ ಸಹಿಸ್ಕೊಂಡಿದ್ದೀರ ಅಮ್ಮ? ನಿಮ್ ಸಹನೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿಮ್ ಒಂಟಿತನ ನೋಡಿದ್ರೆ ನನಗ್ ನೋವು ಆಗುತ್ತೆ. ಯಾಕಮ್ಮ ಇಷ್ಟೊಂದು ನೋವು ತಡ್ಕೊಂಡಿದ್ದೀರಾ? ಸೃಷ್ಟಿಗೋಸ್ಕರ. ನಿಮ್ಮಪ್ಪ ನನ್ನಿಂದ ದೂರ ಆಗಿದ ಕ್ಷಣನೇ ನಾನು ಈ ಪ್ರಪಂಚದಿಂದ ದೂರ ಆಗ್ಬೇಕು ಅನ್ಕೊಂಡೆ. ಆದ್ರೆ ನನ್ ಜೀವಕ್ಕೇನಾದ್ರೂ ಆದ್ರೆ ಸೃಷ್ಟಿ ಅನಾಥೆ ಆಗ್ಬಿಡ್ತಾರೆ. ಅನಾಥೆ ಆಗ್ಬಾರ್ದು ಅಂತ ಎಲ್ಲ ಸಹಿಸ್ಕೊಂಡೆ. ಕಷ್ಟ, ನೋವು, ಅವಮಾನ ಎಲ್ಲ ಸಹಿಸ್ಕೊಂಡೆ ದೃಷ್ಟಿಗೋಸ್ಕರ, ನಿನಗೋಸ್ಕರ. ನನ್ ಗಂಡ ನನ್ ಮೇಲಿರೋ ದ್ವೇಷನ ಮರೆತು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ, ನನ್ ಜೊತೆ ಇರ್ಲಿ. ನಾನು, ನನ್ ಗಂಡ, ನನ್ ಮಕ್ಕಳು
ಜೊತೆ ಆಗಿರ್ಲಿ ಅಂತ ಕನಸು ಕಾಣ್ತಾ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಗಂಡ ನನ್ನನ್ನು ಒಪ್ಕೊಂಡಿದ್ದ ದಿವಸ ನನ್ನ ಜೀವನ ಸಾರ್ಥಕ. ಆಗ ಮನ್ಸು ಪೂರ್ತಿಯಾಗಿ ಉಸಿರು ಬಿಟ್ಬಿಡ್ತೀನಿ. ಆಟಿಕೆ ಮನುಜ ಸಜೆಯ ನೀಡುತ್ತ ನೋಡುತ್ತಿದೆ ಮಜ ಮನುಸತ್ವ ಮರೆತ ಮನೆ ಹಾಳು ಮನುಸ ಬರಗೆಟ್ಟು ನಿಂತ ಬದುಕಿಷ್ಟು ಹೊಲಸ ಬಲು ಮೋಸ ಬಲು ಮೋಸ ನರ ಮನುಸನೆ ಬಲು ಮೋಸ ಅಯ್ಯೋ ಶಿವನೇ ಕಲ್ಲಾನೀನೆ ಅಯ್ಯೋ ಶಿವನೇ ತೋರೋ ಕರುಣೆ ದೇವರೇ ಹಾಕುವೆ ನಿನಗೆ ಶಾಪ ಅಷ್ಟಿದೆ ನನ್ನಯ ಕೋಪ ಬಾಳುವ ಬೆಳಗುವ ಸಣ್ಣ ದೀಪ ಹಾರಿಸಿದೆ ಪಾಪ ವಿಷಯ ಗೊತ್ತಾ? ಮಹಾಭಾರತದಲ್ಲಿ ಶ್ರೀಕೃಷ್ಣ ಒಂದ್ ಮಾತ್ ಹೇಳಿದ್ದಾರೆ, ನಮಗ್ ಬೇಕಾಗಿರೋದನ್ನ ಪಡ್ಕೊಳ್ಳೋದಿಕ್ಕೆ ಹೋರಾಡು. ಹೋರಾಡೋ ಮನ್ಸ್ ನಮಗಿಲ್ಲ ಅಂತ ಅಂದ್ರೆ ಕಳ್ಕೊಂಡಿರೋ ವಸ್ತು ಬಗ್ಗೆ ಕೊರಗ್ಬೇಡ ಅಂತ. ಕೆಲವೊಂದ್ಸಲ ನಮಗ್ ಬೇಕಾಗಿರೋ ವಸ್ತುನ ಪಡ್ಕೊಳ್ಬೇಕು ಅಂತಂದ್ರೆ ಹೋರಾಟ ಮಾಡ್ಲೇಬೇಕು. ಆ ಹೋರಾಟ ಯುದ್ಧ ಆದ್ರೂ ಪರವಾಗಿಲ್ಲ. ತಡೆಗಟ್ಟಲು ಕಡ್ಡಾಯವಾಗಿ ಮಾಸ್ಕ್ ಬಳಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ನಮ್ ಕೊನೆಗಾಲದಲ್ಲಿ ಯಾರೇ ಕೈ ಬಿಟ್ರು ಲಕ್ಷ್ಮಿ ನಮ್ಗೆ ಆಗ್ತಾಳೆ ಅನ್ನೋದು ನಿಜ ಆಗೋಯ್ತು. ಬಿಡ್ತು ನೀ ಚಿಕ್ಕಮ್ಮ, ಕೊನೆಗಾಲ ಅಂತೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಚಿಕ್ಕಮ್ಮ ಅಂತ ಮಾತ್ರ ಕರಿಬೇಡ ಲಕ್ಷ್ಮಿ, ಅಮ್ಮ ಅಂತ ಕರಿಯಮ್ಮ. ಇನ್ಮೇಲೆ ನನಗೆ ಐಶು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಲಕ್ಷ್ಮಿ, ಇಬ್ರು ಒಂದೇ.